ವಿದ್ಯಾರ್ಥಿಗಳೇ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿದ 12ನೇ ಸಮಸ್ಯೆಯನ್ನು ಈ ದೃಶ್ಯ ಪಾಠದಲ್ಲಿ ತೆಗೆದುಕೊಳ್ಳತಾ ಇದ್ದೀನಿ 0 ಡಿಗ್ರಿ ಲೆಸ್ ದನ್ ಥೀಟಾ ಡಿಗ್ರಿ ಲೆಸ್ ದನ್ 90 ಡಿಗ್ರಿ ಆದಾಗ sin ಥೀಟಾ ಮೈನಸ್ cos ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ sin ಥೀಟಾ ಪ್ಲಸ್ cos ಥೀಟಾ ಮೈನಸ್ 1 ಈಕ್ವಲ್ ಟು 1 ಬೈ secant ಥೀಟಾ ಮೈನಸ್ tan ಥೀಟಾ ಎಂದು ಸಾಧಿಸಿ LHS equal to sin theta minus cos theta plus 1 by sin theta plus cos theta minus 1. ಕೊಟ್ಟಿರ ಸಮಸ್ಯೆನಲ್ಲಿ ಬಲಭಾಗದಲ್ಲಿ ಛೇದದಲ್ಲಿ secant theta minus tan theta ಇದೆ. ಈ ಫಲಿತಾಂಶ ಬರಬೇಕು ಅಂದ್ರೆ cos theta common ತೆಗೆಯೋಣ. ಅಂಶ ಮತ್ತು ಛೇದ ಎರಡರಲ್ಲೂ cos theta common ತೆಗೆದು ಬರೆದ್ರೆ LHS equal to cos theta into sin theta by cos theta. ಮೈನಸ್ 1 ಪ್ಲಸ್ 1 ಬೈ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ 1 ಮೈನಸ್ 1 ಬೈ ಕಾಸ್ ಥೀಟಾ. ಇದರಿಂದ ನಮಗೇನು ಅನುಕೂಲ ಆಗುತ್ತೆ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇರೋ ಜಾಗದಲ್ಲಿ ಟ್ಯಾನ್ ಥೀಟಾ ಬರಿಬಹುದು, 1 ಬೈ ಕಾಸ್ ಥೀಟಾ ಇರೋ ಜಾಗದಲ್ಲಿ ಸೀಕ್ಯಾಂಟ್ ಥೀಟಾವನ್ನು ಬರಿಬಹುದು. ಇಲ್ಲಿ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಪ್ಲಸ್ 1 ಮೈನಸ್ ಸೀಕ್ಯಾಂಟ್ ಥೀಟಾ. ಬಿಕಾಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ, ಇಲ್ಲಿ ಬರೆದಿದ್ದೀನಿ ರೀಸನ್ನು, ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ, 1 ಬೈ ಕಾಸ್ ಥೀಟಾ, 1 ಬೈ ಕಾಸ್ ಥೀಟಾ ಈಕ್ವಲ್ ಟು ಸೀಕ್ಯಾಂಟ್ ಥೀಟಾ. ಇಲ್ಲಿ ಸೀಕ್ಯಾಂಟ್ ಥೀಟಾ ಬರೆದಿದ್ದೀನಿ, ಕಾಸ್ ಥೀಟಾ ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೀಕ್ಯಾಂಟ್ ಥೀಟಾ ಪ್ಲಸ್ 1. ಅಪೇಕ್ಷಿತ ಫಲಿತಾಂಶದಲ್ಲಿ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇರೋದ್ರಿಂದ ಆ ಎರಡು ಬೀಜ ಪದಗಳನ್ನು ಒಂದು ಕಡೆ ಬರೆದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ 1 ಇದೆಯಲ್ಲ, 1ನ್ನ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿತೀನಿ. Therefore, LHS equal to tan theta minus 1 plus secant theta. ಅಂಶವನ್ನು ಹಾಗೆ ಬರ್ಕೊಂಡಿದ್ದೀನಿ, ಛೇದದಲ್ಲಿ tan theta minus secant theta ಹಾಗೆ ಬರೆದಿದ್ದೀನಿ, ಪ್ಲಸ್ 1 ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದರಿಂದ ನಮಗೇನು ಅನುಕೂಲ ಆಗುತ್ತೆ ಅಂದರೆ ಈ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾವನ್ನು ಕಾಮನ್ ತೆಗಿಬಹುದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ, LHS ಈಕ್ವಲ್ ಟು ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಟ್ಯಾನ್ ಥೀಟಾ ಮೈನಸ್ ಸೀಕ್ಯಾಂಟ್ ಥೀಟಾ ಇದೆ, ನಮಗೆ ಬೇಕಾಗಿರೋದು ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ, ಆದ್ದರಿಂದ ನಾನು ಈ ಮೈನಸನ್ನು ಕಾಮನ್ ತೆಗೆದಿದ್ದೀನಿ. ಸೊ ಹಾಗಾದರೆ ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ ಹೋಲ್ ಡಿವೈಡೆಡ್ ಬೈ ಮೈನಸ್ ಆಫ್ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಂಟು ಸೀಕ್ಯಾಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂತ ಬರ್ಕೊಂಡಿದ್ದೀನಿ. ಇವಾಗ ಛೇದದಲ್ಲಿ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾವನ್ನು ಕಾಮನ್ ತೆಗಿಬೋದು. ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಂಟು ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಅಬ್ಸರ್ವ್ ಮಾಡಿ, ಇಲ್ಲಿ ಗೊತ್ತಾಗುತ್ತೆ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಕಾಮನ್ ಹೋದರೆ ಮೈನಸ್ 1 ಉಳಿಯುತ್ತೆ, ಪ್ಲಸ್ ಇದರಲ್ಲಿ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಕಾಮನ್ ಹೋದರೆ ಸೀಕ್ಯಾಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಉಳಿಯುತ್ತೆ. ಅಂಶ ಮತ್ತು ಛೇದದಲ್ಲಿ ನೋಡಿ ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ, ಇಲ್ಲೂ ಸಹ ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕ್ಯಾಂಟ್ ಥೀಟಾ ಇರೋದು ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು 1 ಬೈ ಸೀಕ್ಯಾಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ರೀತಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ಇದೇ ರೀತಿ ಸಮಸ್ಯೆಗಳನ್ನು ಮುಂದಿನ ದೃಶ್ಯ ಪಾಠಗಳಲ್ಲಿ ಅಭ್ಯಾಸ ಮಾಡೋಣ.